ಭುವನೇಶ್ವರಿ ಫೌಂಡೇಶನ್ ವತಿಯಿಂದ ಬರುವ ಅಕ್ಟೋಬರ್ 7ರಿಂದ ಅಕ್ಟೋಬರ್ 15ರವರೆಗೆ ಅಂತಾರಾಜ್ಯ ಮಟ್ಟದ ಗಣೇಶ್ ಟ್ರೋಫಿಯನ್ನು ಚಿಕ್ಕೋಡಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪುರಸಭಾ ಹಿರಿಯ ಸದಸ್ಯ ಪಿಐ ಕೋರೆ ಹೇಳಿದರು. ಚಿಕ್ಕೋಡಿಯ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಅಂತಾರಾಜ್ಯ ಮಟ್ಟದ ಗಣೇಶ್ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಪಟ್ಟಣದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಕ್ಟೋಬರ್ 7ರಿಂದ 15ರವರೆಗೆ 7 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ ಎಂದು ಪುರಸಭೆ ಹಿರಿಯ ಸದಸ್ಯ ಪ್ರಭಾಕರ್ ಈರಪ್ಪ ಕೋರೆ ತಿಳಿಸಿದರು. ಪಟ್ಟಣದ ಇಂದಿರಾನಗರದಲ್ಲಿ ಸಂಸದ್ ಪ್ರಕಾಶ್ ಹುಕ್ಕೇರಿ ನಿವಾಸದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಕುರಿತು ಪೂರ್ವಭಾವಿ ಸಭೆಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕಳೆದ 30 ವರ್ಷಗಳ ಹಿಂದೆ ಚಿಕ್ಕೋಡಿ ಪಟ್ಟಣದಲ್ಲಿ ಕ್ರಿಕೆಟ್, ವಾಲಿಬಾಲ್, ಕಬಡ್ಡಿ ಪಂದ್ಯಾವಳಿ ನಡೆಯುತ್ತಿದ್ದವು. ಆದರೆ ಇಂದಿನ ಯುವಕರಲ್ಲಿ ಕ್ರೀಡಾಸಕ್ತಿ ಕಡಿಮೆಯಾಗಿರುವುದರಿಂದ ಯಾವುದೇ ರೀತಿ ಕ್ರೀಡಾ ಪಂದ್ಯಾವಳಿ ನಡೆಯುತ್ತಿಲ್ಲ. ಇದರಿಂದ ಮಕ್ಕಳಲ್ಲಿ ಕ್ರೀಡಾಸಕ್ತಿ ಬೆಳೆಯಬೇಕೆನ್ನುವ ದೃಷ್ಟಿಯಿಂದ ಅಂತಾರಾಜ್ಯ ಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ಅಂತಾರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಇರುವುದರಿಂದ ನೆರೆಯ ಮಹಾರಾಷ್ಟ್ರದ ಮುಂಬೈ, ಪುಣೆ, ಗೋವಾ, ಬೆಳಗಾವಿ, ಹುಬ್ಬಳ್ಳಿ, ಬೆಂಗಳೂರು, ದಾವಣಗೆರೆ, ಮಂಗಳೂರು, ಬಿಜಾಪುರ್, ಕೊಲ್ಲಾಪುರ್, ಸಾಂಗ್ಲಿ ಸೇರಿದಂತೆ ಸುಮಾರು 37 ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತವೆ. 7 ದಿನಗಳ ಕಾಲ ನಡೆಯುವ ಈ ಪಂದ್ಯಾವಳಿಯಲ್ಲಿ ಪ್ರತಿದಿನ 5 ತಂಡಗಳನ್ನು ಆಡಿಸಲಾಗುತ್ತದೆ. ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದ ತಂಡಕ್ಕೆ 1,50,000 ರೂಪಾಯಿಗಳ ಬಹುಮಾನ ಮತ್ತು ಗಣೇಶ್ ಟ್ರೋಫಿ ನೀಡಲಾಗುತ್ತದೆ. ದ್ವಿತೀಯ ಸ್ಥಾನದ ತಂಡಕ್ಕೆ 75,000 ನಗದು ಬಹುಮಾನ ಮತ್ತು ಟ್ರೋಫಿ ನೀಡಲಾಗುತ್ತಿದೆ ಎಂದರು. ಯುವಕರು ಆಸಕ್ತಿಯಿಂದ ಚಿಕ್ಕೋಡಿ ಪಟ್ಟಣದಲ್ಲಿ ಒಂದು ಕ್ರೀಡಾಶ ಉತ್ಸವವನ್ನು ಸ್ಟಾರ್ಟ್ ಆಗಿದೆ. ಈ ವರ್ಷದಿಂದ ಹೋದ ವರ್ಷದಿಂದ ಈ 4 ಟೂರ್ನಮೆಂಟ್, ಒಂದು ಕ್ರಿಕೆಟ್, ಒಂದು ಕಬಡ್ಡಿ, ಒಂದು ಇದು ನಿಮ್ಮ ಫುಟ್ಬಾಲು, ಬ್ಯಾಡ್ಮಿಂಟನ್, ಹೀಗೆ 4 ಟೂರ್ನಮೆಂಟ್ ಪ್ರದರ್ಶನ ಚಿಕ್ಕೋಡಿ ಯುವಕರಿಗೆ ಹೆಚ್ಚಿಸಿದ್ದಾರೆ. ಇದರಲ್ಲಿ ಹೇಳೋದಂದ್ರೆ ಸಾಕಷ್ಟು ಆಸಕ್ತಿ ಚಿಕ್ಕೋಡಿ ಜನರಿಗೆ, ಚಿಕ್ಕೋಡಿ ಯುವಕರಿಗೆ ಕೊಡುವಂತಾಗಿದೆ. ಅದಕ್ಕೋಸ್ಕರ ಈ ವರ್ಷ ನಾವು ಚಿಕ್ಕೋಡಿ ಬರೋ 7ನೇ ತಾರೀಕು ದೊಡ್ಡ ಪ್ರಮಾಣದಲ್ಲಿ ಹೋದ ವರ್ಷ ಏನು ಕೆಲವೊಂದು ತಪ್ಪುಗಳು, ಉನ್ನತಿಗಳು ಆಗಿದಾವೆ, ಅದ್ರ ತಿದ್ದುಪಡಿ ಸಲುವಾಗಿ ಹಿರಿಯರ ಸಮ್ಮುಖದಲ್ಲಿ ಮತ್ತು ಯುವಕರ ಸಮ್ಮುಖದಲ್ಲಿ ನಾವು ಒಂದು ವಿಚಾರ ಗೋಷ್ಠಿ ಮಾಡಬೇಕಂತ ತಂದರೆ ಅದನ್ನು ನಾವು ಕಳಿಸಿದ್ದೀವಿ. ಇಷ್ಟು ಪಬ್ಲಿಕ್ ಕುಟುಂಬ ಬೈಟ್ಲ ಎವಡ ಪಬ್ಲಿಕ್ ಬಂದು ಅಂದ್ರೆ ಜನರಿಗೆ ಆಸಕ್ತಿ ಇದೆ. ಅದಕ್ಕೋಸ್ಕರ ಈಗ ನಾವು 5-10,000 ಪಬ್ಲಿಕ್ ಒಂದು ಸೇಮ್ ಫೈನಲ್ ಫೈನಲ್ ಎರಡು ಇದ್ದಾಗ ಯಾವ ಟೈಪ್ ಅರೇಂಜ್ಮೆಂಟ್ ಮಾಡಬೇಕು, ಯಾವ ಟೈಪ್ ಗ್ರೌಂಡ್ ಮಾಡಬೇಕು, ಯಾವ ಟೈಪ್ ಕುಡ್ಲಿಕ್ಕೆ ಅವ್ರಿಗೆ ಅಸಮ ಕೊಡಬೇಕು, ಇದೆಲ್ಲ ಚರ್ಚೆ ಈಗ ಆಗಬೇಕು. ಮತ್ತು ನಮ್ಮಲ್ಲಿ ಏನೇ ತಪ್ಪಾದ್ರೆ, ಈ ಮ್ಯಾನೇಜ್ಮೆಂಟ್ ಏನೇ ತಪ್ಪಾದ್ರೆ ಅವರು ನೀವು ಸ್ಪಷ್ಟವಾಗಿ ಹೇಳಿ ನೀವು ತಪ್ಪಾ ಇರುತ್ತೆ. ಯಾಕಂದ್ರೆ ಈ ಸಲ ಸಾಕಷ್ಟು ಲೇಡೀಸ್ ನೋಡಿ ಪರವಾಗಿದೆ. ನನಗೆ ಎಕ್ಸಾಂಪಲ್ ಹೇಳಬೇಕಾದ್ರೆ ಇಲ್ಲಿ ಸಂಗ್ಲಿಯವರು ಲೇಡೀಸ್ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಒಂದು 6 ವಿಕೆಟ್ ಮತ್ತು 100 ರನ್ಸ್ ತಗಿದ್ದಾರೆ. ಅವ್ರನ್ನು ಒಂದು ಆಹ್ವಾನ ಮಾಡಿ ಇಲ್ಲಿ ಸತ್ಕಾರ ಮಾಡಬೇಕಂತ. ಯಾಕಂದ್ರೆ ನಮ್ಮ ಚಿಕ್ಕೋಡಿಯ ನಿಯರೆಸ್ಟ್ ಸಂಗ್ಲಿ ಅವರು ಕಳಿಸ್ಬೇಕಂತ ನಾವು ವಿಚಾರ ಇದೆ. ಕಿರಣ್ ಮೂರ್ ಆಫರ್ ಮಾಡಿದೆ. ಈಗ ಸಾಕಷ್ಟು ಕ್ರಿಕೆಟ್ ಪಟುಗಳು ಏನದಾರ ಓಪನಿಂಗು ಮತ್ತು ಈ ಫೈನಲ್ ಅವ್ರಿಗೆ ಇನಾಗ್ರೇಷನ್ ಫಂಕ್ಷನು ಮತ್ತು ಫೈನಲ್ ಮ್ಯಾಚ್ಗೆ ಯಾರು ಕಳಿಸ್ಬೇಕಂತ ಅದು ಸಲಹೆ ಪಡಬೇಕು ದಯವಿಟ್ಟು. ಮತ್ತು ಮತ್ತೊಂದು ವಿಷಯ ಅಂದರೆ ಈ ಹೋಸಲ ಏನು ಟೂರ್ನಮೆಂಟ್ ಆಗಿದೆ, ಆ ಟೂರ್ನಮೆಂಟ್ದಲ್ಲಿ ಈಗ ನಾವು ಹೋಸಲನ್ನ ಕರ್ಕರದ ಊರಿಗೆ ಹೋಗಿ ಅವ್ರು ಫಾರ್ ಎಕ್ಸಾಂಪಲ್ ಅಂದ್ರೆ ನಾವು ಸಂಜೆಗೆ ಹೋಗಬೇಕಿತ್ತು, ಕೊಲ್ಲಾಪುರ ಹೋಗಬೇಕಿತ್ತು, ಬೆಳಗಾವಿ ಹೋಗಬೇಕಿತ್ತು, ಹುಬ್ಳಿಗೆ ಹೋಗಬೇಕಿತ್ತು, ಹುಬ್ಳಿಗೆ ಅಲ್ಲಿ ಕಾರ್ಡ್ ಕೊಟ್ಟು ಬಂದೀವಿ ನಾನು ನಿಮ್ಮ ಟೂರ್ನಮೆಂಟ್ ಹೆಚ್ಚಿಕೊಡಿದ್ದೀನಿ. ಆದರೆ ಈ ಸಲ ಆ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ನಾವು ಹೋಸಲ ಅರೇಂಜ್ಮೆಂಟ್ ನೋಡಿ ಅವರು ಖುಷಿಯಾಗಿ ನಾವೇ ನಿಮ್ಮ ಚಿಕ್ಕೋಡಿಯಲ್ಲಿ ಟೂರ್ನಮೆಂಟ್. ನಾನು ಎಕ್ಸಾಂಪಲ್ ಹೇಳ್ತೀನಿ, ಗೋವಾದಿಂದ ಒಬ್ಬ ಪೊಲೀಸ್ ನಮ್ಗೆ ಫೋನ್ ಮಾಡಿದ್ದ ಪೊಲೀಸ್. ಈ ಸಂದರ್ಭದಲ್ಲಿ ವಿಜಯ್ ಮಾಂದ್ರೇಕರ್, ರವಿ ಕೊಂಡೆಬೆಟ್ಟು, ಸತೀಶ್ ಕುಲಕರ್ಣಿ, ಇಸಾ ನಾಯ್ಕವಾಡಿ, ಮುದ್ದಸರ್ ಜಮಾದಾರ್, ಗುಲಾಬ್ ಹುಸೇನ್ ಭಗವಾನ್, ಸಂದೀಪ್ ಶೇರ್ಖಾಣಿ, ವಿನೋದ್ ಮಾಳ್ಗೆ, ರಾಜಶೇಖರ್ ಮಿರ್ಜೆ, ಫಿರೋಜ್ ಕಲಾವಂತ್, ಬಾಬು ಸಮ್ಮಚ್ಚಟ್ಟಿ, ಶಿವ್ ಹಂಜಿ ಮುಂತಾದವರು ಉಪಸ್ಥಿತರಿದ್ದರು. ವಿವಿಧ ಕ್ರಿಕೆಟ್ ಅಭಿಮಾನಿಗಳು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದರು. ಫುಟ್ಬಾಲ್ ಆಡ್ತಿದ್ರು ಸಹ ಕ್ರಿಕೆಟ್ ಅಂದ್ರೆ ಪೈಲ ಬರ್ತಾನ, ಫುಟ್ಬಾಲ್ ಬಿಟ್ಟು ಬರ್ತಾನ. ಇಷ್ಟೆಲ್ಲ ಕೋಆಪರೇಷನ್ ಕೊಡ್ರಿ, ಎಲ್ಲ ನಮ್ ಏನ್ ತಪ್ಪಿದಾವ ಮತ್ತೊಮ್ಮೆ ಹೇಳ್ತೇನೆ, ಏನ್ ತಪ್ಪಿತ್ತು ಸ್ವಲ್ಪ ಸತ್ಯ ಒಂದು ಆಗ್ತಿದ್ದೆ ಟೂರ್ನಮೆಂಟ್ ಯಾವುದು ಫಂಕ್ಷನ್ ಏನು ಒಂದು ತಪ್ಪು ಇರೋದು ತಪ್ಪು ಆಗ್ತಿದ್ರೆ ನಾವು ಸುಧಾರಣೆ ಮಾಡೋದು, ಅದ್ರ ಕಾಮೆಂಟ್ ಮಾಡ್ಕೋ ಹಿಂಗ್ ಮಾಡಿಲ್ಲ ಹಂಗ್ ಮಾಡಿಲ್ಲ ಅಂತ. ಇದೇನಾಗೈತಿ ತಪ್ಪಿದೈತಿ ಹಿಂಗ್ ಮಾಡಾಗ್ಬೇಕು,
ಸಜೆಷನ್ ಕೊಡೋದು, ಮತ್ತೆಲ್ಲ ಚಲೋ ಚಲೋ ಆಟ ಆಡಿ ಚಲೋ ಚಲೋ ಪ್ಲೇಯರ್ ಬಂದು ನಮ್ಮ ಎಲ್ಲ ಹುಡುಗರ್ಗೆ ಸಣ್ಣ ಹುಡುಗರ್ಗೆ ಅದನ್ನ ಪ್ರೋತ್ಸಾಹ ಸಿಗ್ತದೆ. ಚಲೋ ಚಲೋ ಪ್ಲೇಯರ್ಸ್ ಇಲ್ಲಿ ಬಂದು ಆಟ ಆಡಿದ ನೋಡಾಕ ಟಿವಿದಾಗ ಅಷ್ಟ ನೋಡ್ತಾ, ಆಕ್ಚುಲಿ ಲೈವ್ ಪ್ರೋಗ್ರಾಮ್ ಎಲ್ಲಿ ಇರಂಗಿಲ್ಲ. ಅವ್ರಿಗಾಗಿ ಅಲ್ಲಿ ಊರು ಹೋಗಿ ಬೇರೆ ಊರು ಹೋಗಿ ಸಣ್ಣ ಹುಡುಗರು ಕರಡ್ಸಂಗಿಲ್ಲ. ಅವರೆಲ್ಲ ಪೇರೆಂಟ್ಸ್ ಎಲ್ಲ ರೊಕ್ಕ ಕೊಡ್ಬೇಕು, ಅಲ್ಲಿ ಹೋಗಿ ನೋಡಿ ಬರ್ಬೇಕು ಸಂಗ್ಲೀಗ ಬೆಳೆದೋಗ. ಇಲ್ಲಿ ಚಿಕ್ಕೋಡಿ ಚಲೋ ಪ್ಲೇಯರ್ ಎಲ್ಲ ಅಲ್ಲಿಂದ ಪ್ಲೇಯರ್ ಇಲ್ಲಿ ಬಂದು ಆಟ ಆಡ್ತಾರೋ ಟೂರ್ನಮೆಂಟ್ ಬಂದು ಮಾಡ್ತಾರ, ಒಂದಷ್ಟು ಊರ ವಾತಾವರಣ ಚೇಂಜ್ ಆಗ್ತದೆ. ಈಗ ಅಲ್ಲಿಂದ ಬಾರ ಆದ್ರೆ ವೀಸ್ ಅದರು ತ್ಯಾಮುಳ ಮ್ಯಾಚಸ್ ಶುರು ಹೋಡ್ಯಾ ಪೂರ್ವಿಚೆ ಶರಣ್ ಹೇ ಫಾರ್ ಮಹತ್ವಜ. ಏಕಂದ್ರೆ ಮಾಗಚ್ಯಾ ವೇಳೆ ಜೆ ಹೋದ ಸಿಟಿಂಗ್ ಅರೇಂಜ್ಮೆಂಟ್ ವಾಸ್ ವೆರಿ ಗುಡ್, ತ್ಯಾನಂತರ ಗ್ರೌಂಡ್ ಪ್ಲಾನಿಂಗ್ ವಾಸ್ ಬ್ಯೂಟಿಫುಲ್, ತ್ಯಾನಂತರ ಆಡಿಯನ್ಸ್ ಲಾ ಬಸಣ್ಯಾಜಿ ಸುದ್ಧಾ ಫಾರ್ ವ್ಯವಸ್ಥಾ ಚಾಗಲಿ ಹೋತಿ. ಪಣ ಹೇ ಜೆ ಪ್ಲಾನಿಂಗ್ ಮಧ್ಯೆ ಥೋಡ ಆಣಿ ಕ್ರಿಕೆಟ್ ಟೂರ್ನಮೆಂಟ್ ಶುರು ವಹಾಯಚ್ಯಾ ಅಗೋದರ ಯಾಚಿ ಸಂಪೂರ್ಣ ಆರಾಖಡಾ ಜರ ವ್ಯವಸ್ಥಿತ ಆಖಲಾ ಗೆಲಾ ತರ ಗೆಲ್ಯಾ ವೇಳೆಪೇಕ್ಷಾ ವಿಜಯ್ ಮಾಂದ್ರೇಕರ್ನ ಮಂಟಲ್ಯಾಪ್ರಮಾಣ ಡಬಲ್ ಸಕ್ಸೆಸ್ ಹೋಯಿತು. ಆಣಿ